ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಕಳಿಸಿರ್ತಕ್ಕಂಥ ಎರಡನೇ ವಾರದ ಅಭ್ಯಾಸ ಹಾಳೆಗಳ ಬಗ್ಗೆ ನಾವು ಇವತ್ತಿನ ದಿನ ಚರ್ಚೆ ಇದ್ದೀವಿ ನಾನು ನಿಮ್ಮ ನೆಚ್ಚಿನ ಕನ್ನಡ ವಿಷಯದ ವಿಷಯ ಶಿಕ್ಷಕನಾಗಿರುವ ಪ್ರಭು ಸರ್ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ನಾನು ಮೊದಲಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ ಅದು ಚಿತ್ರಸಹಿತ ಗಾದೆಯನ್ನು ಹೆಸರಿಸಿ ಅಥವಾ ಹೆಸರು ಬರೆಯಿರಿ ಅಂತೇಳಿ ಒಂದೇದವರು ಕಾನ್ಸೆಪ್ಟನ್ನು ಹೇಳ್ಯಾರ ಹಾಗಾದರೆ ಆ ಚಿತ್ರವನ್ನು ನೋಡಬೇಕು ಗಾದೆ ಮಾತನ್ನು ನಾವು ಪೂರ್ಣಗೊಳಿಸಬೇಕು ಉದಾಹರಣೆಗಾಗಿ ಒಬ್ಬ ವ್ಯಕ್ತಿ ಕೂತಿರ್ತಕ್ಕಂಥ ಚಿತ್ರ ಇದೆ ಒಂದು ಕುಡಿಕೆಯ ಚಿತ್ರ ಇದೆ ಒಂದು ಕುಡಿಕೆಯ ಚಿತ್ರ ಹಾಗಾದರೆ ಆ ವ್ಯಕ್ತಿಯನ್ನು ನೋಡಿ ಕೂತು ಉಣ್ಣುವವನಿಗೆ ಕುಡಿಕೆ ಹೊಣ್ಣು ಸಾಲದು ಅಂಥೇಳಿ ಅವರು ಈಗಾಗಲೇ ವಿಷಯವನ್ನು ಮಾದರಿಯಾಗಿ ಕೊಟ್ಟಾರ ಆ ರೀತಿ ನಮಗೆ ಎರಡನೇದು ಬರೀ ಅವರು ಹಾಗಾದರೆ ನಾವು ಎರಡನೇದನ್ನು ನೋಡಿದಾಗ ಒಂದು ಬೆಟ್ಟದ ಚಿತ್ರ ಇದೆ ಹಾಗೆ ಒಂದು ಕಣ್ಣಿನ ಚಿತ್ರ ಇದೆ ಬೆಟ್ಟದ ಚಿತ್ರವನ್ನು ಮತ್ತು ಕಣ್ಣಿನ ಚಿತ್ರವನ್ನು ಸೇರಿಸಿ ಒಂದು ಗಾದೆ ಮಾತನ್ನು ಮಾಡಬೇಕು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಥವಾ ನುಣ್ಣು ಈ ರೀತಿ ನೀವು ಎರಡನೇದಾಗಿ ಬರೀಬೇಕು ಇನ್ನು ಮೂರನೇದಾಗಿ ನೋಡಿದಾಗ ಒಂದು ಕೈ ಕೆಸರಾಗಿರ್ತಕ್ಕಂಥ ಕೈ ಕೊಟ್ಟಾರ ಈ ಎರಡನೇ ಚಿತ್ರ ಬಾಯಿ ಕೊಟ್ಟಾರ ಹಾಗಾದರೆ ಕೆಸರಾಗಿರ್ತಕ್ಕಂಥ ಕೈ ಕೈ ಕೆಸರಾದರೆ ಎರಡನೇದು ಬಾಯಿ ಮೊಸರು ಅಂಥೇಳಿ ಆಗಬೇಕು ಈ ರೀತಿ ನೀವು ಆ ಒಂದು ಗಾದೆ ಮಾತುಗಳನ್ನು ಮೂರು ಪ್ರಶ್ನೆಗಳಿಗೆ ಸರಿ ಹೊಂದುವ ಹಾಗೆ ಬರಿತಕ್ಕಂಥ ಕೌಶಲ್ಯವನ್ನು ನೀವು ಒಂದೇ ಪ್ರಶ್ನೆಯನ್ನು ನೋಡ್ಬೋದು ಇನ್ನು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಹೋದಾಗ ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಹಾಗಾದರೆ ಅಲ್ಲಿ ಬಹುವಚನ ಇರ್ಬೋದು ಏಕವಚನ ಇರ್ಬೋದು ಅಲ್ಲಿ ನೀವು ಸರಿಪಡಿಸಿ ಬರಿತಕ್ಕಂಥದ್ದಾಗಬೇಕು ಅಲ್ಲಿ ಮಾದರಿಯಾಗಿ ಒಂದೇದು ಅವರು ಏನು ಕೊಟ್ಟಾರ ಗುರುಗಳು ಶಾಲೆಗೆ ಬರುತ್ತದೆ ಬರುತ್ತದೆ ಅಂತ ಗುರುಗಳು ಶಾಲೆಗೆ ಬರುತ್ತದೆ ನಾವು ಯಾವಾಗಾಗಲಿ ಬರುತ್ತದೆ ಅಂಥೇಳಿ ಯಾವಾಗ ಬಳಸ್ತಾ ಇದ್ದೀವಿ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಬರುತ್ತದೆ ಅಂತ ಹೇಳಿ ನಿರ್ಜೀವ ವಸ್ತುಗಳಿಗೆ ಬಳಸ್ತಾ ಇದ್ದೀವಿ ಆದರೆ ಗುರುಗಳು ಅಂತಕ್ಕಂಥವ್ರು ಸಜೀವಿಯಾಗ್ಯಾರ ಹಾಗೆ ಮತ್ತೊಂದು ಏನಾಗಿದೆ ಅವರು ಗೌರವಪೂರ್ವಕವಾಗಿ ನಾವು ಬಹುವಚನ ಪದವನ್ನು ಬಳಸಬೇಕಾಗ್ತದೆ ಹಾಗಾಗಿ ಗುರುಗಳು ಶಾಲೆಗೆ ಬರುತ್ತಾರೆ ಬರುತ್ತಾರೆ ಅಂತ ಆಗಬೇಕು ಹೌದಾ ಹಾಗಾದರೆ ನಮಗೆ ಅವ್ರಿಗೆ ಇನ್ಯಾಡು ಮಾಡೋದು ಕೊಟ್ಟಾರೆ ಜಿಂಕೆ ಹಸಿರು ಹುಲ್ಲು ತಿನ್ನುತ್ತಿವೆ ತಿನ್ನುತ್ತಿವೆ ಜಿಂಕೆ ಅನ್ನೋದು ಏಕವಚನ ತಿನ್ನುತ್ತಿವೆ ಅನ್ನೋ ಕ್ರಿಯಾಪದ ಬಹುವಚನದಾಗಿದೆ ಹಾಗಾದರೆ ಅದನ್ನು ಏಕವಚನಕ್ಕೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಹಾಗಾದರೆ ತಿನ್ನುತ್ತಿವೆ ಅಂತಕ್ಕಂಥದ್ದು ತಿನ್ನುತ್ತಿದೆ ಜಿಂಕೆ ಹಸಿರು ಹುಲ್ಲು ತಿನ್ನುತ್ತಿದೆ ಅಂತ ಆಗಬೇಕು ಹಾಗೇ ಮುಂದುವರೆದು ಎರಡನೇ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಅಲ್ಲಿ ನಮ್ಮ ತರಗತಿಯಲ್ಲಿ ಅಂತೇಳಿ ಆಗಿದೆ ಹುಡುಗ ಏಕವಚನ ಇದ್ದಾರೆ ಅನ್ನೋದು ಮತ್ತು ಬಹುವಚನ ಹುಡುಗ ಅಂದಾಗ ಏಕವಚನ ನಾವು ಕ್ರಿಯಾಪದವನ್ನು ಬಳಸಬೇಕು ಇದ್ದಾರೆ ಅಂತಕ್ಕಂಥ ಕ ಒಂದು ಪದವನ್ನು ತೆಗೆದು ಇದ್ದಾನೆ ಇದ್ದಾನೆ ಅಂತಕ್ಕಂಥ ಪದವನ್ನು ನಾವು ಅಲ್ಲಿ ಬರಿತಕ್ಕಂಥದ್ದಾಗಬೇಕು ಅದು ಅದರ ಉತ್ತರ ಇನ್ನು ಪ್ರಶ್ನೆ ಸಂಖ್ಯೆ ಮೂರಕ್ಕೆ ಹೋದಾಗ ಒಂದು ವೃಕ್ಷದ ಚಿತ್ರವನ್ನು ಕೊಟ್ಟಾರೆ ಆ ವೃಕ್ಷದ ಎಲೆಯಲ್ಲಿರ್ತಕ್ಕಂಥ ಒಂದೊಂದು ಅಕ್ಷರಗಳನ್ನು ನಾವು ಬಳಸ್ಕೊಂಡು ಪದಗಳನ್ನು ರಚನೆ ಮಾಡಬೇಕಾಗ್ತದೆ ಉದಾಹರಣೆಗಾಗಿ ಖ ಅಂತಕ್ಕಂಥ ಅಕ್ಷರವನ್ನು ಕೊಟ್ಟಾರ ಒಂದು ಬಾಕ್ಸ್ ಕೊಟ್ಟಾರ ಆ ಬಾಕ್ಸ್ನಲ್ಲಿ ವೃಕ್ಷದಲ್ಲಿರ್ತಕ್ಕಂಥ ಯಾವ ಎಲೆಯ ಅಕ್ಷರ ಹೊಂದತೈತಿ ಜ್ ಕಜ್ಜಿ ಕಜ್ಜಿ ಅಂತಕ್ಕಂಥ ಪದ ಹೊಂದ್ತೈತಿ ಅಲ್ಲಿ ನೀವು ಜಿ ತುಂಬಬೇಕು ಹಾಗೆ ಎರಡನೇ ಶಬ್ದದಲ್ಲಿ ಅ ಕೊಟ್ಟಾರ ಬಾಕ್ಸ್ ಕೊಟ್ಟಾರ ರೇ ಕೊಟ್ಟಾರ ಹಂಗಾರ ಆ ಬಾಕ್ಸ್ನಾಗ ಏನು ತುಂಬನು ಅಕ್ಕರೆ ಖ ಈ ಬಾಕ್ಸಿಗೆ ತಂದು ನಾವು ಈ ಕ ಈ ಬಾಕ್ಸಿಗೆ ತಂದು ಅಕ್ಕರೆ ಅಕ್ಕರೆ ಅಂತಕ್ಕಂಥ ಒಂದು ಕ ಕ ಕತ್ತಿರತಕ್ಕಂಥ ಅಕ್ಕರೆ ಅಂತಕ್ಕಂಥ ಪದವನ್ನು ತುಂಬತಕ್ಕಂಥ ಕೆಲಸ ಮಾಡೋನು ಹಾಗಾರೆ ಮೂರನೇದಾಗಿ ಮ ಕೊಟ್ಟಾರ ಒಂದು ಬಾಕ್ಸ್ ಕೊಟ್ಟಾರ ರ ಹಂಗಾರ ಬಿಟ್ಟಿರ್ತಕ್ಕಂಥ ಅಕ್ಷರ ಯಾವುದಾಗಿರ್ಬೋದು ನಾವು ಇಲ್ಲಿ ವೃಕ್ಷದ ಎಲೆಯಲ್ಲಿ ಹುಡುಕ್ಯಾಡಬೇಕು ಉದಾಹರಣೆ ಕ ಮ ಕ ಸೇರ್ಸುನು ಮಕರ ಸರಿ ಐತಿ ಮಕರ ಅಂತಕ್ಕಂಥ ಶಬ್ದ ರೆಡಿ ಆಯಿತು ಹಾಗೆ ಇಲ್ಲಿ ಬ ಒಂದು ಬಾಕ್ಸ್ ಕೊಟ್ಟಾರ ನ ಕೊಟ್ಟಾರ ಹಾಗಾದ್ರೆ ಎಲೆಯಲ್ಲಿರ್ತಕ್ಕಂಥ ಯಾವ ಅಕ್ಷರ ಬವನ ಭವನ ಅಂತಕ್ಕಂಥ ಅಕ್ಷರ ಹೊಂತೈತಿ ಇಲ್ಲಿ ಭವನ ಅಂತಕ್ಕಂಥ ಅಕ್ಷರವನ್ನು ನಾವು ನೋಡ್ಬೋದು ಹಾಗಾದ್ರೆ ಇನ್ನು ಕೊನೆಯದಾಗಿ ಸುಗಂಧ ಗಂಧ ಗಮ್ ಅಂತಕ್ಕಂಥ ಈ ಅಕ್ಷರವನ್ನು ನಾವು ಸೇರಿಸಬೇಕು ಈ ರೀತಿ ಆದರೆ ವರ್ಕ್ಶೀಟ್ ಒನ್ನೇದು ನಮ್ದು ಕಂಪ್ಲೀಟ್ ಆಗ್ತೈತಿ ಆ ರೀತಿ ನಾವು ಎರಡನೇ ವರ್ಕ್ಶೀಟ್ಗೆ ಹೋದಾಗ ಪದಬಂಧವನ್ನು ತುಂಬಿಸಿ ಅಂಥೇಳಿ ನಾವು ನೋಡ್ಬೋದು ಈಗಾಗಲೇ ಪೇಪರ್ಗಳಲ್ಲಿ ಬರ್ತಕ್ಕಂಥ ನಾವು ಪದಬಂಧಗಳನ್ನು ನೋಡಿದ್ದೀವಿ ಆ ಪದಬಂಧಗಳಿಗೆ ತಕ್ಕ ಹಾಗೆ ನಾವು ಇಲ್ಲಿ ನೋಡಿದಾಗ ನಮ್ಮ ರಾಷ್ಟ್ರೀಯ ಮರ ಇಲ್ಲಿದೆ ಎಡದಿಂದ ಬಲಕ್ಕೆ ಎಡದಿಂದ ಬಲಕ್ಕೆ ಒಂದೇ ಸಂಖ್ಯೆದ ಕೊಟ್ಟಾರ ರಾಷ್ಟ್ರೀಯ ಮರ ಅಂತ ಯಾವ ಮರಕ್ಕೆ ನಾವು ರಾಷ್ಟ್ರೀಯ ಮರ ಅಂತ ಕರಿತೀವಿ ಅಂಥೇಳಿ ಕೇಳ್ಯಾರ ರಾಷ್ಟ್ರೀಯ ಮರ ಯಾವುದಾಗೈತಿ ಆಲದ ಮರ ಹೌದಾ ಆಲದ ಮರ ಆಲ ಆಲದ ಮರ ಅಂತಕ್ಕಂಥದ್ದು ರಾಷ್ಟ್ರೀಯ ಮರ ಆಗಿದೆ ಅಲ್ಲಿ ನಾವು ಆಲದ ಮರ ಐದು ಅಕ್ಷರ ಕೊಂಡಿರ್ತಾವ ಐದು ಬಾಕ್ಸ್ ಅದಾವ ಆಲದ ಮರ ಅಂಥೇಳಿ ನಾವು ತುಂಬಬಹುದು ಇನ್ನು ನೆಕ್ಸ್ಟ್ ಎರಡನೇದ ಗಂಡಾಣಿಯ ಇನ್ನೊಂದು ಹೆಸರು ಅಂತ ಹೇಳ್ತಾರೆ ಅವರು ಗಂಡಾಣಿಯ ಇನ್ನೊಂದು ಹೆಸರು ಮೇಲಿನಿಂದ ಕೆಳಗೆ ಮೂರು ಅಕ್ಷರ ಪದ ಅಂತ ಹೇಳ್ತಾರೆ ಈಗಾಗಲೇ ಆ ಲ ಲವ್ ನಡು ಬಂದೈತೆ ಅಲ್ಲಿ ಇನ್ನು ಎರಡು ಅಕ್ಷರ ಉಳ್ದಾವ ಮ್ಯಾಲೊಂದು ಸೇರಿಸ್ಬೇಕು ಕೆಳಗೊಂದು ಸೆಳಿಸ್ಬೇಕು ಹಂಗಾರ ಅದು ಯಾವುದನ್ನೋದು ನಿಯಮ ವಿಚಾರ ಮಾಡೋದು ಯಾಕಂದ್ರೆ ನೀವು ಅವ್ರನ್ನ ನಿಮ್ಮ ಮನೆಯೊಳಗೆ ಯಾರು ಕಲ್ತಾರೋ ಅವ್ರ ಜೊತೆ ಚರ್ಚೆ ಮಾಡಿ ನೀವು ಆ ಪದವನ್ನು ತುಂಬಾಕ ಪ್ರಯತ್ನವನ್ನು ಮಾಡಿ ನೋಡೋಣ ಯಾವುದದ ಎರಡನೇದ ಮೂರನೇ ಮೂರನೇದು ಯುದ್ಧ ಅಂತಕ್ಕಂಥ ಅಕ್ಷ ಪದಕ್ಕೆ ಸಮನಾರ್ಥಕ ಶಬ್ದ ಮೇಲಿನಿಂದ ಕೆಳಕ್ಕೆ ಮೂರನೇದು ಅದು ಮೂರು ಅಕ್ಷರ ಶಬ್ದ ಆಯ್ತು ಈಗಾಗಲೇ ಆಲದ ಮರ ಅಂತೇಳಿ ಇಲ್ಲಿ ಇಲ್ಲಿ ನಾವು ಬರೆದಿವು ಆಲದ ಮರ ಅಂತೇಳಿ ನಾವು ಇಲ್ಲಿ ಈಗಾಗಲೇ ತುಂಬಿವು ಹಂಗಾರ ಆಲದ ಮ ಬಂದೈತಿ ಇಲ್ಲಿ ಹಂಗಾರ ಮೂರನೇದ್ರೊಳಗೆ ಇಲ್ಲಿ ಸ ಇಲ್ಲಿ ಮ ಈಗಾಗಲೇ ಐತಿ ಇಲ್ಲಿ ರ ತುಂಬಿಡೋದು ಎಲ್ಲ ಕುಡಿಸ್ರ ಸಮರ ಯುದ್ಧಕ್ಕೆ ನಾವು ಇನ್ನೊಂದು ಇದನ್ನು ಏನು ಮಾಡ್ಬೋದು ಸಮರ ಅಂಥೇಳಿ ಬಳಸ್ಬೋದು ಇನ್ನು ಐದನೇ ಪ್ರಶ್ನೆಗೆ ನಾವು ಹೋದಾಗ ಐದನೇ ಪ್ರಶ್ನೆ ಈ ಪದಗಳ ಸರಿಯಾದ ರೂಪ ಬರೆಯಿರಿ ಅವರ ನಾವು ಮಾತಾಡೋ ಮುಂದೆ ಕೆಲವೊಂದು ಪದ ನಾವು ನಮ್ಮ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಆಗ್ತೈತಿ ಹಂಗೆ ವ್ಯತ್ಯಾಸ ಮಾಡಿ ಬರದಾರ ಉದಾಹರ್ಣೆಗಾಗಿ ಅವರು ಒಂದು ಮಾದರಿ ಕೊಟ್ಟಾರ ಹಂಸ 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 ಕರೆಕ್ಟು ಏನು ಹಂಸ ಕರೆಕ್ಟು ಅನ್ನೋದು ನಮ್ಗೆ ಐಡೆಂಟಿಫೈ ಹೇಳ್ಯಾರ ಹಂಗಾರೆ ಯಾವುದು ಕರೆಕ್ಟ್ ಮಾಡೋನು ಹಂಸ ಹಂಸ ಅಂತಕ್ಕಂಥದ್ದು ಕರೆಕ್ಟ್ ಅದು ಕರೆಕ್ಟ್ ಆನ್ಸರ್ ಮಾಡ್ಯಾರ ಅವ್ರು ಆ ರೀತಿ ನಾವು ನಮಗೆ ಇನ್ನೊಂದು ಕೊಟ್ಟಾರ ಅವ್ರು ಯಾವುದು ವಿಮಾನ ಇಮಾನ ವಿಮಾನ ವಿಮಾನ ಯಾವ ಸರಿಯಾಗ್ತೈತಿ ವಿಮಾನ ಸರಿ ಆಗ್ತೈತಿ ಹಾಗ ಪಕ್ಷಿ 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 ಅಂಗಾರ ಇಲ್ಲಿ ಯಾವುದೋ ಪಕ್ಷಿ ಹೋಗು ಓಗು ಇಲ್ಲಿ ಹೋಗು ಭಾಷೆ ಭಾಷೆ ಇಲ್ಲಿ ಭಾಷೆ ಈ ರೀತಿ ಆ ಪದಗಳ ಸರಿಯಾದ ರೂಪಗಳನ್ನು ನೀವು ಬರಿತಕ್ಕಂಥದ್ದನ್ನು ರೂಢಿಸ್ಕೋಬೇಕು ಇನ್ನು ಪ್ರಶ್ನೆ ಸಂಖ್ಯೆ ಆರಕ್ಕೆ ನಾವು ಹೋಗಿವಿ ಅಂತಂದಾಗ ಅಲ್ಲಿ ನಮಗೇನು ಹೇಳ್ತಾರೆ ಅಂತಂದರೆ ಅವರು ಒಂದು ಬಾಕ್ಸ್ ಕೊಟ್ಟಾರ ಬಾಕ್ಸ್ನಲ್ಲಿ ಹಲವಾರು ಅಕ್ಷರಗಳನ್ನು ಕೊಟ್ಟಾರ ಅಕ್ಷರಗಳನ್ನು ಸೇರಿಸಿ ನೀವು ಪದಗಳ ರಚನೆ ಮಾಡೋದು ಒಂದು ಮಾಡ್ಯಾರ ಅವರು ಗ ದ ಅದ ಕಟ್ಟ ಬಣ್ಣ ತುಂಬ್ಯಾರ ಹಂಗೆ ನೀವು ಮತ್ತು ಬೇರೆ ಎರಡು ಅಕ್ಷರ ಇರಲಿ ಮೂರು ಅಕ್ಷರ ಇರಲಿ ನಾಲ್ಕು ಅಕ್ಷರ ಇರಲಿ ಒಟ್ಟು ಪದಗಳ ರಚನೆಯನ್ನು ಮಾಡಿ ರ ಈಗ ಈಗೊಂದು ಮಾಡ್ತೇನೆ ರವಿ ರವಿ ಅನ್ನೋ ಒಂದು ಪದ ಆಯಿತು ಅದ ರೀತಿ ಮತ್ತು ಬೇರೆದು ಯಾವ್ದು ಹೊಂತೈತಿ ನೋಡ್ರಿ ನರಿ ಇಲ್ಲಿ ನರಿ ಅಂಥೇಳಿ ಪದ ಆಗ್ತೈತಿ ಇಲ್ಲಿ ವೀರ ಇಲ್ಲಿ ಇಲ್ಲಿ ಮತ್ತೊಂದು ಪದ ಐತಿ ಇಲ್ಲಿ ವೀರ ಅಂಥೇಳಿ ವೀರ ಅಂತಕ್ಕಂಥ ಪರ ಪದ ಆಗ್ತೈತಿ ಅದೇ ರೀತಿ ಈ ಈ ರೀತಿಯಾಗಿ ನೋಡ್ಕೊಂಡಾಗ ದಾರಿ ಎರಡು ಅಕ್ಷರದ ನೋಡೋಣ ದಾರಿ ಅಂತಕ್ಕಂಥ ಪದ ದಾಹ ಅಂತಕ್ಕಂಥ ಪದ ಹಿಂಗೆ ನೀವು ಬೇರೆ ಬೇರೆ ಆ ಪದ ಅಕ್ಷರಗಳನ್ನು ಬಳಸಿ ಪದಗಳ ರಚನೆಯನ್ನು ಮಾಡಬೇಕು ಅದು ಪ್ರಶ್ನೆ ಸಂಖ್ಯೆ ಆರು ಇನ್ನು ಪ್ರಶ್ನೆ ಸಂಖ್ಯೆ ಏಳಕ್ಕೆ ಹೋದಾಗ ತಸ್ತಮ ತದ್ಭವಗಳನ್ನು ಬರೆಯಿರಿ ಅಂತ ಹೇಳ್ಯಾರ ಒಂದು ಬಾಕ್ಷನ್ಯಾಗ ತಸ್ತಮಗಳನ್ನು ಕೊಟ್ಟಾರ ಒಂದು ಬಾಕ್ಸ್ನ್ಯಾಗ ತದ್ಭವಗಳನ್ನು ಕೊಟ್ಟಾರ ಒಂದು ಮಾಡಲು ಕೊಟ್ಟಾರ ಅವರು ಪಕ್ಷಿ ಅನ್ನುವ ಪದಕ್ಕೆ ಹಕ್ಕಿ ಅನ್ನುವುದು ತದ್ಭವ ರೂಪವನ್ನು ಕೊಟ್ಟಾರ ಹಂಗೆ ಕಾರ್ಯ ಅಂತಕ್ಕಂಥ ಒಂದು ಪದಕ್ಕೆ ಕಾರ್ಯ ಅಂತಕ್ಕಂಥ ಪದಕ ತಸ್ತಮ ತದ್ಭವ ರೂಪವನ್ನು ನೋಡಿದಾಗ ಕಜ್ಜ ಆ ರೀತಿ ಪದ್ಮ ಪದ್ಮ ಪದುಮ ಶ್ರೀ ಇದ್ದದ್ದು ಸಿರಿ ನಿತ್ಯ ಇದ್ದದ್ದು ನಿಚ್ಚ ಹೊತ್ತಿಗೆ ಇದ್ದದ್ದು ಪುಸ್ತಕ ಹಿಂಗೆ ನೀವು ಆ ತಸ್ತಮ ತದ್ಭವಗಳನ್ನು ಏನು ಮಾಡಬೇಕು ಅಂತಂದರೆ ಅವು ಸರಿ ಹೊಂದಿಸಿ ಬರಿತಕ್ಕಂಥ ಕೆಲಸ ಆಗಬೇಕು ಇದು ಪ್ರಶ್ನೆ ಸಂಖ್ಯೆ ಏಳು ಇನ್ನು ಪ್ರಶ್ನೆ ಸಂಖ್ಯೆ ಎಂಟಕ್ಕೆ ಬಂದಾಗ ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಸ್ವಂತ ವಾಕ್ಯದ ಬರೆಯಿರಿ ಕಾಡು ಅನ್ನುವ ಒಂದು ಶಬ್ದ ಕೊಟ್ಟಾರೋ ಅವರು ಈಗಾಗಲೇ ಕಾಡನ್ನು ರಕ್ಷಿಸಬೇಕಾಗಿದ್ದು ನಮ್ಮ ಹೊಣೆ ಹೌದಾ ನಮ್ಮ ಕರ್ತವ್ಯ ಆ ರೀತಿ ವಿದ್ಯಾರ್ಥಿ ಅನ್ನುವ ಪದಕ್ಕೆ ನೀವು ಇಲ್ಲಿ ಉತ್ತರ ಬರೀಬೇಕು ಏನಂತ ವಿದ್ಯಾರ್ಥಿ ನಾನು ಏಳನೇ ತರಗತಿಯ ವಿದ್ಯಾರ್ಥಿ ನಾನು ಜಾನ ವಿದ್ಯಾರ್ಥಿ ನಾನು ಸುಂದರ ವಿದ್ಯಾರ್ಥಿ ನಾನು ಈ ರೀತಿ ನೀವು ಹಲವಾರು ಶಬ್ದಗಳನ್ನು ವಿದ್ಯಾರ್ಥಿ ಅನ್ನೋ ಪದವನ್ನು ಬಳಸ್ಕೊಂಡು ರಮೇಶನು ತುಂಬ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದಾನೆ ಈ ರೀತಿ ಬರೀರಿ ಭುವನನು ತುಂಬ ಮುಗ್ಧ ವಿದ್ಯಾರ್ಥಿಯಾಗಿದ್ದಾನೆ ಹಿಂಗೆ ನೀವು ಸ್ವಂತ ವಾಕ್ಯದಲ್ಲಿ ಬರೀಲಿಕ್ಕೆ ಅವಕಾಶ ಐತೆ ಆ ರೀತಿ ಕನ್ನಡ ಆಗಿರ್ಬೋದು ಮಣೆ ಆಗಿರ್ಬೋದು ಅವು ಎರಡು ಪದಗಳನ್ನು ನೀವೇ ಬರಿತಕ್ಕಂಥ ಪ್ರ್ಯಾಕ್ಟೀಸ್ ನೀವು ಮಾಡಬೇಕಾಗ್ತದ ಇನ್ನು ಪ್ರಶ್ನೆ ಸಂಖ್ಯೆ ಒಂಬತ್ತಕ್ಕೆ ಹೋದಾಗ ಈ ಕೆಳಗಿನ ಸಂಧಿ ಪದಗಳನ್ನು ಹೇಳಿಸಿ ಕುಡಿಸಿ ಬರೆಯಿರಿ ನೀವು ಬಾಯಲ್ಲಿ ಹೇಳಬೇಕು ಆ ರೀತಿ ಕೂಡಿಸಿ ಬರೀತಕ್ಕಂಥದ್ದಾಗಬೇಕು ಉದಾಹರಣೆಗಾಗಿ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಅವರಿಗಾಗಲೇ ಬರದ ಇನ್ನು ಮಾಡು ಇಸು ಮಾಡಿಸು ನೋಡ್ರಿ ಅದನ್ನು ನಾವು ಕೂಡಿಸಿ ಬರೀದಷ್ಟೇ ಹೇಳ್ಯಾರ ನಮಗೆ ಅವರು ಏನು ಸಂಧಿ ಹೆಸರಂದ್ರೆ ಇಲ್ಲ ಮಾಡಿಸು ಅಂತ ಆಗ್ತೈತಿ ಆ ರೀತಿ ಎರಡನೇ ಪದ ಮೈ ಪ್ಲಸ್ ತೊಳೆ ಅದನ್ನು ನಾವು ಕೂಡಿಸಿ ಬರೆದಾಗ ಮೈ ದೊಳೆ ಮೈ ಪ್ಲಸ್ ತೊಳೆ ಮೈ ದೊಳೆ ಅದು ಆಗ್ತಾಯಿತ್ತು ಇದು ನೆಕ್ಸ್ಟ್ ಮೂರನೇದಾಗಿ ನೋಡಿದಾಗ ಹುಲಿ ಪ್ಲಸ್ ಇಂದ ಹುಲಿ ಪ್ಲಸ್ ಇಂದ ಹುಲಿ ಇಂದ ಇದು ಮೂರನೇ ಒಂದು ಉತ್ತರ ನಾಲ್ಕನೇದಾಗಿ ನಾವು ನೋಡಿದಾಗ ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಈ ನೋಡ್ರಿ ಈ ರೀತಿ ನಾವು ಕೂಡಿಸಿ ಬರೋದನ್ನು ಪ್ರಾಕ್ಟೀಸ್ ಮಾಡಬೇಕು ಇನ್ನು ಒಗಟುಗಳನ್ನು ಬಿಡಿಸಿ ಯೋಚಿಸಿ ಬರೀರಿ ಅಂತೇಳಿ ಹತ್ತನೇ ಪ್ರಶ್ನೆಯನ್ನು ಕೊಟ್ಟಾರ ಆ ಹತ್ತನೇ ಪ್ರಶ್ನೆಗೆ ನಾ ಒಂದು ಒಗಟನ್ನು ನಾನು ಬಿಡಿಸಿ ಹೇಳ್ತೇನೆ ತಿರುಗಿ ತಿರುಗಿ ಅದು ಗಿರಿಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಅಂಥೇಳಿ ಒಂದು ಗಾದೆ ಮಾತನ್ನು ಕೊಟ್ಟಾರ ಅದನ್ನು ವಿಚಾರ ಮಾಡಿ ಒಗಟನ್ನು ಕೊಟ್ಟಾರ ಅದನ್ನು ವಿಚಾರ ಮಾಡಿ ಬರೆದಾಗ ನಮಗೆ ಉತ್ತರ ಏನಾಗ್ತೈತಿ ಬುಗುರಿ ಬುಗುರಿ ನೋಡ್ರಿ ಬರ್ರತ ತಿರುಗ್ತೈತಿ ತಿರುಗ್ತೈತಿ ಯಾವಾಗ ಸುಸ್ತಾಗ್ತೈತಿ ಆಗ ಬೀಳ್ತೈತಿ ಅಂಗಾರ ನಮ್ಮ ಮೂತ್ರ ಏನಾಯ್ತು ಬುಗುರಿ ಹಾಗರೆ ಎರಡನೇದು ಮುಳ್ಳು ಗಿಡದಲ್ಲಿ ಬಂಗಾರದ ಮೊಟ್ಟೆ ಏನಿರ್ಬೋದು ವಿಚಾರ ಮಾಡಿರಿ ಮಕ್ಕಳ ಹಾಗೆ ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಇದನ್ನೂ ಸಹ ವಿಚಾರ ಮಾಡಿರಿ ಎರಡನೇದು ನೀವು ವಿಚಾರ ಮಾಡಿ ಬರ್ರಿ ಮೂರನೇದಕ್ಕೆ ನಾನು ಆನ್ಸರ್ ಹೇಳ್ತೇನೆ ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಅಂಥೇಳಿ ಸೂಜಿ ಮತ್ತು ದಾರ ಸೂಜಿ ಮತ್ತು ದಾರ ನೋಡ್ರಿ ಚೋಟುದ ಹುಡುಗಿರ್ತಾಳು ಮಾರುದ ಜಡಿ ಇರ್ತೈತೆ ಕಿ ಹೌದಿಲ್ಲ ಹಾಗಾದ ಆ ಮಕ್ಕಳೇ ನೀವು ಎರಡನೇದನ್ನು ನೀವು ಗುರುತಿಸ್ತಕ್ಕಂಥ ಕೆಲಸ ಮಾಡಬೇಕು ಇನ್ನು ಇವ ಎರಡು ದಿನ ಎರಡು ವಾರಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ ಮೇಲೆ ನಿಮ್ಮ ಒಂದು ಪರೀಕ್ಷೆಯನ್ನು ಮಾಡೋಕೆ ನನ್ನ ಕಲಿಕೆ ನೋಟ ಅಂಥೇಳಿ ನಾನು ಮೂರನೇ ಪೇಜ್ದಲ್ಲಿ ಕಳಿಸ್ಕೊಟ್ಟಿದ್ದೀನಿ ನೀವು ಮೂರನೇ ಪೇಜನ್ನು ನೋಡಬೇಕು ಮೂರನೇ ಪೇಜ್ದಲ್ಲಿ ಮೊದಲನೇದಾಗಿ ದೊರೆ ಅಂತಕ್ಕಂಥ ಪದದ ಅರ್ಥವನ್ನು ಅವರು ದೊರೆ ಅಂತಕ್ಕಂಥ ಪದದ ಅರ್ಥ ದೊರೆ ಅಂಥೇಳಿ ಯಾರನ್ನು ಕರಿತೀವಿ ದೊರೆ ಅಂದ್ರೆ ಯಜಮಾನ ಯಜಮಾನನನ್ನು ನಾವು ದೊರೆ ಅಂತ ಕರಿತೀವಿ ಪ್ರಭು ಪ್ರಭು ನನ್ನ ಯಜಮಾನ ಯಜಮಾನ ದೊರೆ ಅಂತ ಕರಿತೀವಿ ನನ್ನ ಹೆಸರು ಸಹ ಬರೀ ರೀ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು ಇನ್ನು ನೆಕ್ಸ್ಟ್ ಮೂರನೇದು ಗಾದೆ ಮಾತುಗಳನ್ನು ಕೊಟ್ಟಾರ ಕೂತು ಉಣ್ಣುವವನಿಗೆ ಟಿಮ್ ಟಿಮ್ ಸಾಲದು ಕೂತು ಉಣ್ಣುವವನಿಗೆ ಕುಡಿಕೆ ಹೊಣ್ಣು ಸಾಲದು ಕುಡಿಕೆ ಹೊಣ್ಣು ಸಾಲದು ಅಂತೇಳಿ ನೀವು ಉತ್ತರವನ್ನು ಬರೀಬೇಕು ಆ ರೀತಿ ತಸ್ತಮ ತದ್ಭವ ಕೇಳ್ಯಾರ ನೀವು ತಸ್ತಮ ತದ್ಭವವನ್ನು ನೋಡಿದಾಗ ಕಾರ್ಯ ಕಜ್ಜ ಪುಸ್ತಕ ಹೊತ್ತಿಗೆ ಹೊತ್ತಿಗೆ ಅಂತೇಳಿ ಉತ್ತರ ಆಗ್ತೈತಿ ಹೊತ್ತಿಗೆ ಅಂತೇಳಿ ನೀವು ಬರಿಬೇಕು ಅದು ನಿಮ್ಮ ಉತ್ತರ ಆಗ್ತೈತಿ ಹಾಗೆ ಅಲ್ಲಿ ಸಜಾತಿ ಒತ್ತಕ್ಷರ ಯಾಕಂದ್ರೆ ಲೀಕ್ ಲದ್ ಒತ್ತ ಐತಿ ಹಾಗಾದರೆ ನಾವು ಪುಷ್ಪ ಅಂತಕ್ಕಂಥದ್ದು ವಿಜಾತಿ ವಿಜಾತಿಯ ಒತ್ತಕ್ಷರ ಅಂತೇಳಿ ನಾವು ಕನ್ಫರ್ಮೇಶನ್ ಮಾಡಬೇಕು ಯಾಕಂದರೆ ಅಲ್ಲಿ ಶಕ್ಕೆ ಫದ್ ಒತ್ತಕ್ಷರ ಬಂದಿರುವುದರಿಂದ ಈ ಒಂದು ಉತ್ತರ ವಿಜಾತಿ ಅಂಥೇಳಿ ಆಗ್ತೈತಿ ಅದನ್ನು ವಿಜಾತಿ ಒತ್ತಕ್ಷರ ಅಂಥೇಳಿ ಕರಿಬೇಕು ಪ್ರಶ್ನೆ ಸಂಖ್ಯೆ ಮೂರಕ್ಕೆ ಹೋದಾಗ ಕನ್ನಡ ಇರುವ ಸ್ವರಾಕ್ಷರಗಳನ್ನು ಬರೆಯಿರಿ ಹದಿಮೂರು ಸ್ವರಾಕ್ಷರಗಳದಾವಲ್ಲ ಆ ಸ್ವರಾಕ್ಷರಗಳನ್ನು ನೀವು ಅಷ್ಟು ಬರೀರಿ ಆ ಪ್ರಶ್ನೆಗೆ ಉತ್ತರ ಆಗ್ತದೆ ಎರಡನೇ ಪ್ರಶ್ನೆ ಮನೆಯಿಂದ ಪದವನ್ನು ಬಿಡಿಸಿ ಬರೀರಿ ಅಂತೇಳಿ ಅವರು ಮನೆಯಿಂದ ಅಂತಕ್ಕಂಥ ಪದವನ್ನು ನಾವು ಬಿಡಿಸಿ ಬರೀಬೇಕು ಮಣೆ ಪ್ಲಸ್ ಇಂದ ಮಣೆ ಪ್ಲಸ್ ಇಂದ ಮಣೆಯಿಂದ ಈ ರೀತಿ ಪದವನ್ನು ನಾವು ಬಿಡಿಸಿ ಬರಿಬೇಕು ಇನ್ನು ಕೆಳಗೆ ಕೊಟ್ಟಿರುವ ಅಕ್ಷರಗಳಿಗೆ ಹತ್ತು ಪದಗಳನ್ನು ರಚಿಸ್ರಿ ಅಂತ ಹೇಳ್ಯಾರ ನಾ ಒಂದು ಯಾವುದೇ ರಚಿಸಿ ತೋರಿಸ್ತೇನೆ ಈಗ ಸ ಅಂತಕ್ಕಂಥ ಅಕ್ಷರ ಸಕ್ಕ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಹತ್ತು ಪದ ಬರೀದು ಸಕ್ಕರೆ ಯಾವ್ದು ಬೇಕಾದ ಬರೀರಿ ಸಕ್ಕರೆ ಸಮಾನ ಸಮೃದ್ಧಿ ಸಮೃದ್ಧಿ ಈ ರೀತಿ ನೀವು ಬೇಕಾದ ಪದಗಳನ್ನು ಬರಿಬಹುದು ಹಂಗೆ ಹತ್ತು ಪದಗಳನ್ನು ರಚಿಸಿರಿ ಕೊಟ್ಟಿರುವ ಅಕ್ಷರಗಳಿಂದ ಸಾರಿ ಕೊಟ್ಟಿರುವ ಅಕ್ಷರಗಳಿಂದ ಅಂತ ಕೇಳ್ಯಾನವ ಸಕ್ಕೆ ನಾವು ಏನು ಸೇರಿಸ್ಬೋದು ಸಮಯ ಸಮಯ ಅಂತ ಮಾಡ್ಬೋದು ಈ ರೀತಿ ನೀವು ಆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಬರೀರಿ ಇನ್ನು ನೆಕ್ಸ್ಟ್ ಐದನೇ ಪ್ರಶ್ನೆ ಅವ್ರು ಏನು ಹೇಳ್ಯಾರ ನಿಮಗೆ ಗೊತ್ತಿರುವ ಎರಡು ಲೇಖನ ಚಿಹ್ನೆಗಳ ಹೆಸರನ್ನು ಬರೀರಿ ಅಂತ ಹೇಳ್ಯಾರ ಎರಡು ಲೇಖನ ಚಿಹ್ನೆಗಳು ನೀವು ಯಾವುದಾದ್ರೂ ಪು ಫುಲ್ ಪಾಯಿಂಟ್ ಆಗಿರ್ಬೋದು ಕ್ವಾಮ ಆಗಿರ್ಬೋದು ಪ್ರಶ್ನಾ ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ಬೋದು ಉದ್ಗಾರವಾಚಕ ಚಿಹ್ನೆ ಆಗಿರ್ಬೋದು ನೆಕ್ಸ್ಟ್ ಅರ್ಧ ವಿರಾಮ ಆಗಿರ್ಬೋದು ಪೂರ್ಣ ವಿರಾಮ ಆಗಿರ್ಬೋದು ಹಾಗೆ ಆವರಣಗಳಾಗಿರ್ಬೋದು ನೆಕ್ಸ್ಟ್ ಒಂಟಿ ಉದ್ಧ ಆಗಿರ್ಬೋದು ಜೋಡಿ ಉದ್ದರಣ ಆಗಿರ್ಬೋದು ನೀವು ನಿಮ್ಗೆ ಯಾವುದು ಗೊತ್ತಾಯ್ತಲಿ ಅವುಗಳನ್ನು ಎರಡು ಅವುಗಳ ಚಿಹ್ನೆಯನ್ನು ಬರೀರಿ ಅವುಗಳ ಹೆಸರುಗಳನ್ನು ನೀವು ಸೂಚಿಸ್ತಕ್ಕಂಥ ಕೆಲಸ ಮಾಡಿರಿ ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಇದನ್ನು ಬಿಡಿಸಿ ನೀವು ಎರಡು ದಿನದಲ್ಲಿ ನನ್ನ ವೈಯಕ್ತಿಕ ವ್ಯಾಟ್ಸಪ್ ನಂಬರ್ಗಳಿಗೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿರಿ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ರಾತ್ರಿ ಎಲ್ಲ ವಿದ್ಯಾರ್ಥಿಗಳು ಇದು ಈ ಒಂದು ಕೆಲಸವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು